ಕೆಪಿಸಿಸಿ ಕಚೇರಿಯ ಸುದ್ದಿಗೋಷ್ಠಿ ಆರಂಭಕ್ಕೂ ಮುನ್ನ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಹಾಗೂ ಕೆಪಿಸಿಸಿ ಮಾಧ್ಯಮ ಸಂಯೋಜಕ ಸಲೀಂ ನಡುವಿನ ಸಂಭಾಷಣೆ ಇದೀಗ ಡಿಕೆ ಶಿವಕುಮಾರ್ ಬಗ್ಗೆ ನಾನಾ ವಿಚಾರಗಳನ್ನು ಬಹಿರಂಗಗೊಳಿಸಿದೆ. ಹೌದು, ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಸಂಸದ ಉಗ್ರಪ್ಪ ಬಿಡುವಿನ ವೇಳೆ ಅಕಸ್ಮಾತ್ತಾಗಿ ಸಲೀಂ ಜೊತೆ ಮಾತಿಗಿಳಿದಿದ್ದಾರೆ. ಈ ವೇಳೆ ಈ ಇಬ್ಬರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಗ್ಗೆ ಮಾತನಾಡಿಕೊಳ್ತಿರೋದು ಕ್ಯಾಮೆರಾದಲ್ಲಿ ಸಂಭಾಷಣೆ ಸಹಿತ ರೆಕಾರ್ಡ್ ಆಗಿದೆ. ಸಲೀಂ ಮತ್ತು ಉಗ್ರಪ್ಪರ ಈ ಪಿಸುದನಿಯ ಸಂಭಾಷಣೆ ಸದ್ಯ ಡಿಕೆಶಿ ಮೇಲೆ ನಾನಾ ಕಳಂಕಗಳನ್ನು ಹೊರಿಸುವಂತಿದೆ. ಈ ಸಂಭಾಷಣೆಯಲ್ಲಿ ಸಲೀಂ ಪರ್ಸೆಂಟೇಜ್ ಬಗ್ಗೆ ಉಗ್ರಪ್ಪ ಜೊತೆ ಚರ್ಚೆ ಮಾಡಿದ್ದಾರೆ. 10-12% ಮಾಡಿದ್ದಾರೆ, ಡಿಕೆಶಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ ಅಂತ ಸಲೀಂ ಮಾತನಾಡಿದ್ದಾರೆ. ಇನ್ನು ತಮ್ಮ ಗುಸುಗುಸು ಮುಂದುವರಿಸಿದ ಸಲೀಂ, ಇದು ದೊಡ್ಡ ಸ್ಕ್ಯಾಮ್, ಕೆದಕಿದರೆ ಇವರದ್ದು ಬರುತ್ತೆ. ಇವರ ಹುಡುಗರು 50-100 ಕೋಟಿ ಮಾಡಿದ್ದಾರೆ. ಇವನೇ 50-100 ಕೋಟಿ ಮಾಡಿದ್ದಾನೆ ಅಂದ್ರೆ ಡಿಕೆ ಹತ್ರ ಎಷ್ಟಿರ್ಬೇಕು ಲೆಕ್ಕ ಹಾಕಿ, ಅವನು ಬರೀ ಕಲೆಕ್ಷನ್ ಗಿರಾಕಿ ಅಂತ ಸಲೀಂ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಉಗ್ರಪ್ಪ, ನಿಮಗೆ ಗೊತ್ತಿಲ್ಲ, ನಾವೆಲ್ಲ ಪಟ್ಟು ಹಿಡಿದು ಡಿಕೆ ಶಿವರನ್ನ ಅಧ್ಯಕ್ಷರನ್ನಾಗಿ ಮಾಡಿಸಿದ್ದು ಅಂತಾರೆ. ಇನ್ನು ಡಿಕೆಶಿ ಮಾತನಾಡುವಾಗ ತೊದಲಿಸಿ ಬಿಡ್ತಾರೆ, ಅವರಿಗೆ ಲೋ ಬಿಪಿನ ಕುಡುಕರ ರೀತಿ ಅಂತ ಸಲೀಂ ಹಾಸ್ಯ ಮಾಡ್ತಾರೆ. ಅಲ್ಲದೆ ಸಿದ್ದರಾಮಯ್ಯ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ಖಡಕ್ ಅಂದ್ರೆ ಖಡಕ್ ಅಂತ ಸಲೀಂ ಹೇಳ್ತಾರೆ. ಇನ್ನು ಡಿಕೆ ಶಿವಕುಮಾರ್ ಮೊನ್ನೆಯಷ್ಟೇ ಮಾಧ್ಯಮಗಳೆದುರು ಜಲಿಯನ್ ವಲ್ಲಭಾಗ್ ಅಂತ ಹೇಳಲು ಹೋಗಿ ತೊದಲಿದ್ದರು, ಅದನ್ನ ಸಿದ್ದರಾಮಯ್ಯ ತಿದ್ದಿದ್ರು. ಈ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಸದ್ಯ ಸಲೀಂ ಹಾಗೂ ಉಗ್ರಪ್ಪ ನಡುವಿನ ಸಂಭಾಷಣೆಯಲ್ಲೂ ಈ ವಿಚಾರ ಉಲ್ಲೇಖಗೊಂಡಿದೆ. ಒಟ್ಟಿನಲ್ಲಿ ಈ ಗುಸುಗುಸು ಮಾತು ಸಹಜವಾಗಿಯೇ ಇದೀಗ ಕಾಂಗ್ರೆಸ್ಗೆ ಮುಜುಗರ ತಂದೊಡ್ಡಿದ್ದು, ಈ ಎಲ್ಲಾ ವಿಚಾರಗಳಿಗೆ ಸ್ಪಷ್ಟನೆ ನೀಡೋಕೆ ಸದ್ಯ ಡಿಕೆಶಿ ಶೀಘ್ರವೇ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.